ನೀನ್ ಫಸ್ಟ್ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದು ಏನಕ್ಕೆ? ನಿನಗೆ ಏನಕ್ಕೆ ತಿಕ್ಕವ್ರಿ ಗೊತ್ತಾ? ಬನ್ನಹಳ್ಳಿ ಕ್ಷೇತ್ರದಾಗ ಎಲೆಕ್ಷನ್ ನಿಂತಿದ್ದೆ, ನಮ್ಮ ಬಾಸ್ ಫ್ರೆಂಡ್ ಆದಂಥ ಸತೀಶ್ ರೆಡ್ಡಿ ಅವರು ಅವರು ಸಪೋರ್ಟ್ ಮಾಡಿದ್ರಂತ ನಿನಗೆ ತಿಕ್ಕವ್ರಿ ಮಗನೇ. ಏನ ತಿಕ್ಕವ್ರಿ ನಿನಗೆ? ನಿನಗೆ ಅಷ್ಟು ನೀನು ಒಳ್ಳೆಯವನಾಗಿದ್ದರೆ ಗೆಲ್ಲಿಸ್ತಿದ್ರು. ಒಳ್ಳೆ ಕೆಲಸ ಮಾಡಿದ್ದಕ್ಕೇ ರೌಡಿಜಮ್ ಹಂಗೆ ಹಿಂಗೆ ಮಾಡಿದ್ರು, ಸತೀಶ್ ರೆಡ್ಡಿ ಅವರು ರೌಡಿಜಮೆ ಮಾಡ್ತಾರೆ ಅಂತ ಹೇಳಿದಲ್ಲ, ಅವರು ರೌಡಿಜಮ್ ಮಾಡೋದಾಗಿದ್ದರೆ 4 ಸಲನ ಕಂಪಲ್ಸರಿ ಕಂಟಿನ್ಯೂ ಆಗಿ ಗೆದ್ಕೊಂಬರ್ತಿರ್ಲಿಲ್ಲ ಅವರು. ಏನ ನೀನು ಒಳ್ಳೆಯವನಾಗಿದ್ದರೆ ಕರೆಕ್ಟಾಗಿ ನೀನು ಓಟ್ ಹಾಕೊಂಡು ನೀನು ಎಷ್ಟು ಇದ್ರಾಗ ಗೆದ್ದಿದೆಯಾ? ನೆಕ್ಸ್ಟ್ ಇಲೆಕ್ಷನ್ನಾಗಾದ್ರೆ ಹೇಳ್ತಾ ನೀನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಆಮೇಲೆ ನೀನು ಚಾಲೆಂಜ್ ಅನ್ನೋದ್ರೆ ನನಗೆ ನೆನಪಾಯ್ತು, ಇನ್ನೊಂದು TV9 ಚಾನಲಲ್ಲೂ ಎಲ್ಲ ನೋಡಿದೆ ನಾನು. 100 ಕೋಟಿ ಆಗಿದೆಯಾ? 100 ಕೋಟಿ ಆಗಿದೆ. ಮೊನ್ನೆ 200 ಕೋಟಿ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರಲ್ಲ, 100 ಕೋಟಿ ಕರೆಕ್ಟಾಗಿ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೀನಿ, 100 ಕೋಟಿ ಆಗಿರೋದು ಅವ್ರು ತೋರಿಸ್ಬಿಡ್ಲಿ ಅಂತ. ಲೇ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, 200 ಕೋಟಿ ಆಗಿದೆ, ಏನು ಕಿತ್ಕೊಂತೀಯ ಹೇಳು, ಏನಾಗತ್ತೆ ನಿನ್ನ ಕೈಯಲ್ಲಿ? ಆಮೇಲೆ ಆಂಧ್ರದಲ್ಲಿ ಇವ್ರ ಮಾತು ಕೇಳ್ಕೊಂಡು ನಾನು ರಾಬರ್ಟ್ ರಿಲೀಸ್ ಮಾಡಿದೆ, ಬರೇ ಬಂದಿರೋದೆ 16 ಲಕ್ಷ ಅಂತ ಹೇಳಿದ್ರ, ಅವ್ರೇನಾರ ಹೇಳಿದ್ರ ಬೇರೆ? ನೀನು ಆಗಿರೋದು ನಾ ತೆಲುಗುದಾಗೆ ಪ್ಯಾನ್ ಇಂಡಿಯಾ ಮಾಡ್ತಾನೆ ಅಂತಿದ್ದಕ್ಕೆ ಅವರು ಬೇಡ ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗಬೇಡ ಅಂತ ಅವರು ಯಾವತ್ತೂ ನಮ್ಮ ಭಾಷೆ ಬೇರೆ ಭಾಷೆದ ಡಬ್ ಮಾಡಿ ಅಂತ ಯಾವತ್ತೂ ಹೇಳಲ್ಲ, ಅವರು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಯಾವತ್ತೂ ಹೇಳಲ್ಲ. ನೀನೇನಾರ ಹೋಗಿರ್ಬೇಕು ಹಂಗೆ ನಂಗೆ ಈಗಿತ್ತ, ನೀನೇ ಹೇಳಿದಲ್ಲ ರಾಬರ್ಟ್ 100 ಕೋಟಿ ಆಗಿದೆಯೇ ಅಂತಂದು, ನೀನೇ ಎಷ್ಟೋ ಇದರಲ್ಲಿ ಹೇಳಿದೆಯಲ್ಲ, ಟ್ರೈನಲ್ಲಿ ತುಂಬ್ಕೊಂಬರ್ತಾ ಇದ್ದೀವಿ ದುಡ್ಡನ್ನ ರಿಲೀಸ್ ಆಗಿ ಒಂದೇ ವಾರಕ್ಕೆ ಟಿವಿನ. ನಾನೆಲ್ಲನೂ ನೋಡಿದ್ದೀನಿ ನಿನ್ನ ವೀಡಿಯೋಗಳು, ನಾನು ನೋಡಿಲ್ಲ ಅಂತ ಇಲ್ಲ, ಎಲ್ಲ ವೀಡಿಯೋಗಳನ್ನು ನೋಡಿದ್ದೀನಿ. ನೋಡಿಲ್ಲ ಅಂತ ನೀ ತಿಳ್ಕೊಳಕ್ಕೆ ಹೋಗಬೇಡ, ನಾನು ನೋಡಿದ್ದಕ್ಕೆ ಮಾತಾಡ್ತಾ ಇರೋದು ಹೇಳ್ತಾ ಇದ್ದೀನಿ ಇಷ್ಟೇ ನಾನು ಹೇಳೋದು. ಆಮೇಲೆ ಕಮೆಂಟಲ್ಲಿ ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರ ಅಂತ ಬೋಳಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಲೇ ಬೋಳಿ ಮಕ್ಕಳ ಎಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡೋದ್ರಲ್ಲೇ ಗಂಡು ಸುಳೆ ಮಕ್ಕಳ ಹೇಳ್ತಾ ಇದ್ದೀನಿ ಕೇಳು. ಗಾಂಡನ ಮಕ್ಕಳ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ದ ಕರೆವಾತಂದರೆ, ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ಬಂದು ನನ್ನ ನಂಬರ್ ಈ ವಿಡಿಯೋದಲ್ಲಿ ನಂಬರ್ ಎಂಡಿ ಕೊಡ್ತೇನೆ ನಾನು, ಕಾಲ ಮಾಡ್ರಲ್ಲೇ ಬೋಳಿ ಮಕ್ಕಳ. ಉಮಾಪತಿ ಅವರೇ ಕೊನೆಯದಾಗ ಹೇಳ್ತಾ ಇದ್ದೀನಿ, ನೀವು ಮಾತಾಡ್ತಾ ಇರೋದು ತಪ್ಪು, ಇಲ್ಲಿಗೆ ಮುಗಿಸ್ತಿದ್ರೆ ಇದು ಬಾಸ್ ಇವತ್ತು ಮಾತಾಡಿದ ಕಾರಣನೇ ನೀವು. ನೀವು ಸುಮ್ಮನೆ ಇದ್ದಿದ್ರೆ ಈ ಕಾಂಟ್ರವರ್ಸಿ ಎಲ್ಲ ಆಗ್ತಿರಲಿಲ್ಲ, ಸುಮ್ಮನೆ ಏನೇನೋ ಗೊತ್ತಿಲ್ಲದಂಗೆ ಯಾವ್ದೋ ಗಂಡನ ನನ್ನ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ದಾರೆ. ಫಸ್ಟು ಏನು ಮಾತಾಡ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಯಾರು ಅವರು ಭಾಷ ಅಭಿಮಾನಿಗಳೇ ಅಲ್ಲ. ನಾನು ದರ್ಶನ್ ಅವ್ರಿಗೆ ಇಷ್ಟು ದಿನ ನಾನು ಡಿ ಭಾಷ ಅವ್ರಿಗೆ ಅಭಿಮಾನಿ ಆಗಿದ್ದೆ, ಇನ್ನು ಮುಂದೆ ನಾನು ಅಭಿಮಾನಿನೇ ಆಗಲ್ಲ, ಇನ್ನು ಮುಂದೆ ನಾವು ಸಿನಿಮಾನ ನೋಡೋಂಗಿಲ್ಲ ಅಂತ ಅಂತ ಗಂಡು ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ನೀವು ಸಿನಿಮಾ ನೋಡಿದ್ರೆ ನಮಗೆ ಶಾರ್ಟ್ ಸಮಾನ ನೋಡಲಿಲ್ಲ ಅಂದರು ಹೇಳ್ತಾ ಇದ್ದೀನಿ, ಶಾರ್ಟ್ ಸಮಾನ ನಮಗೆ, ನೀವು ನೋಡೋದೇ ಬೇಡ, ನೋಡೋದೇ ಬೇಡ ನಮಗೆ, ನಾ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ. ಬೇಕಾದ್ರೆ ಯಾವನಿಗಿರೋ ಯಾವನೇ ಆಗಲಿ ಕಾಲ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಬಟ್ಟೆ ಉಮಾವತಿ ಅವರೇ ನಿಮ್ಗೆ ಲಾಸ್ಟ್ ಕೊನೆಯದಾಗ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಮುಗಿಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ನಾವು ಟ್ರಿಗರ್ ಆದ ನಮ್ಮ ಬಾಸ್ ಟ್ರಿಗರ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ, ನಮ್ಮಂಥವ್ರು ಟ್ರಿಗರ್ ಆಗೇ ಆಗ್ತೀವಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ದೊಡ್ಡ ದೊಡ್ಡವರಾದಂತಹ ನಮ್ಮ ರಾಜ್ಯಾಧ್ಯಕ್ಷರು ಗೋವಿಂದಣ್ಣವ್ರು ಆಗಿರ್ಬೋದು, ಆಮೇಲೆ ನಮ್ಮ ಅಭಿ ಅಣ್ಣ, ಕೆಲವೊಂದು ದೊಡ್ಡ ದೊಡ್ಡ ಅಭಿಮಾನಿಗಳು ನಾನು ಫೋನ್ ಹಚ್ಚೆ, ನಾನು ಯಾವುದೇ ವೀಡಿಯೋ ಮಾಡ್ಬೇಕಂದ್ರೆ ಅವ್ರು ಫೋನ್ ಮಾಡ್ತಿದ್ದೆ, ಅವ್ರು ಯಾವ ವೀಡಿಯೋನೂ ಇದು ಫೋನ್ ಮಾಡುವಾಗ ಫೋನ್ ಎತ್ತಿರಲಿಲ್ಲ, ಹಂಗಾಗಿ ನಾನು ಹಂಗೇನಾರು ಆದರೂ ನಂದೇನಾರು ತಪ್ಪಿದ್ದರೂ ಕ್ಷಮಿಸಿ. ಬಟ್ ನಾನು ಈ ಥರ ಎಲ್ಲ ಮಾತಾಡಿದರೆ ನಾನು ಸುಮ್ಮ ಕುಂದ್ರಂಥ ವ್ಯಕ್ತಿ ಅಲ್ಲ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್.